ಗುಲ್ಬರ್ಗನ್ ತಾಲೂಕಿಗೆ ಕನ್ನಡ ರಥ ಕರ್ನಾಟಕ ಸುವರ್ಣ ಸಂಭ್ರಮ ಅಂತ 50 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸುವರ್ಣ ರಥ ಸಂಚರಿಸ್ತಾ ಇದೆ. ಈ ದಿವಸ ಚನ್ನಾಜಪುರ ತಾಲೂಕಿನಿಂದ ಮುಳಬಾಗಲು ತಾಲೂಕಿಗೆ ರಥ ಪ್ರವೇಶ ಆಗಿದೆ. ಮುಳಬಾಗಲು ತಾಲೂಕಿನ ಬಾರ್ಡರ್ ಒತ್ತಮೂರು ಕ್ರಾಸ್ನಲ್ಲಿ ರಥವನ್ನು ಆಹ್ವಾನಿಸಿಕೊಂಡು ತಾಲೂಕು ಮಾಡಿದ ತಹಸೀಲ್ದಾರ ಮತ್ತು ಇಒ ಮತ್ತೆ ನಮ್ಮ ಈಗ ದಾರಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಲ್ಲೂ ಗುಡಿಯನರು ಹೆಸರಳ್ಳಿ ಚಿತ್ತಂಡಹಳ್ಳಿ ಕೊಡಮಲೆ ಕ್ರಾಸು ವಾತಾವರಣ ತುಂಬಾ ರಾಜ್ಯಕೋಶ್ಚರಣ ಬರುವಂತ ಕನ್ನಡಾಭಿಮಾನಿಗಳೇ, ಇದೀಗ ಮುಳಬಾಗಲು ತಾಲೂಕಿಗೆ ಕನ್ನಡ ರಥ ಕರ್ನಾಟಕ ಸುವರ್ಣ ಸಂಭ್ರಮ ಅಂತ 50 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸುವರ್ಣ ರಥ ಸಂಚರಿಸ್ತಾ ಇದೆ. ಈ ದಿವಸ ಚನ್ನಾಜಪುರ ತಾಲೂಕಿನಿಂದ ಮುಳಬಾಗಲು ತಾಲೂಕಿಗೆ ರಥ ಪ್ರವೇಶ ಆಗಿದೆ. ಮುಳಬಾಗಲು ತಾಲೂಕಿನ ಬಾರ್ಡರ್ ಒತ್ತಮೂರು ಕ್ರಾಸ್ನಲ್ಲಿ ರಥವನ್ನು ಆಹ್ವಾನಿಸಿಕೊಂಡು ತಾಲೂಕು ಮಾಡಿದ ತಹಸೀಲ್ದಾರ ಮತ್ತು ಇಒ ಮತ್ತೆ ನಮ್ಮ ಈಗ ದಾರಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಲ್ಲೂ ಗುಡಿಯನರು ಹೆಸರಳ್ಳಿ ಚಿತ್ತಂಡಹಳ್ಳಿ ಕೊಡಮಲೆ ಕ್ರಾಸು ವಾತಾವರಣ ತುಂಬಾ ಮುಳಬಾಗಲು ತಾಲೂಕಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು. ಇವತ್ತೊಂದು ದಿವಸ ಸರ್ಕಾರದ ಏನು ಆದೇಶ ಇತ್ತು, ಕರ್ನಾಟಕ 50ರ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ಏನು ರಾಜ್ಯ ಸರ್ಕಾರದಿಂದ ಆದೇಶ ಇತ್ತು. ಆದೇಶದ ಪ್ರಕಾರ ಶ್ರೀನಿವಾಸಪುರದಿಂದ ಈ ಒಂದು ಕನ್ನಡ ಜ್ಯೋತಿ ಅನ್ನೋ ಒಂದು ಏನು ರಥ ಇವತ್ತು ನಮ್ಮ ಮುಳಬಾಗಲಿಗೆ ಮುಡನೂರು ಮುಖಾಂತರವಾಗಿ ಎಲ್ಲ ಹಳ್ಳಿಗಳಿಂದನೂ ಏನು ದಾರಿಯಲ್ಲಿ ಎಲ್ಲಿಗೆ ಯಾವ ಹಳ್ಳಿ ಬರುತ್ತೋ ಎಲ್ಲ ಹಳ್ಳಿಗಳಿಂದನೂ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಶಿಷ್ಟಾಚಾರವಾಗಿ ಆ ಒಂದು ಪೂಜೆ ಪುನಸ್ಕಾರದ ಮೂಲಕ ಡೋಳು ಕುಣಿತ ವಾದ್ಯಗೋಷ್ಠಿ ಮೂಲಕ ಈ ಒಂದು ರಥವನ್ನು ನಮ್ಮ ಮುಳಬಾಗಲಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಎಲ್ಲರೂ ಸಹಕಾರ ಆಗುತ್ತಾ ಇತ್ತು, ಎಲ್ಲ ಸಹಕಾರದವರು ಸಹಕಾರ ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಇತರೆ ಸಂಘಟನೆಗಳ ಮುಖ್ಯಸ್ಥರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ಶಾಸ್ತ್ರೋಕ್ತವಾಗಿ ಈ ಕಾರ್ಯಕ್ರಮ ನಡೆಯಲು ಕಾರ್ಯಕರ್ತರಾಗಿದ್ದಾರೆ. ನಮ್ಮ ಮುಳಬಾಗಲಿನ ಆರಕ್ಷಕರು, ನಮ್ಮ ನಗರಸಭೆಯ ಪೌರಾಯುಕ್ತರು ಹಾಗೂ ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಬೆಳಗಿನಿಂದನೂ ಉತ್ಸುಕರಾಗಿ ಈ ಕಾರ್ಯಕ್ರಮ ವಿಜೃಂಭಣೆ ನೆರವೇರಲು ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಎಲ್ರಿಗೂ ಸಹ ವಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನೀವು ಮುಖ್ಯವಾಗಿ ನೀವು ಪತ್ರಕರ್ತರು ನೀವು ಬೆಳಗಿನಿಂದನೂ ಸಹ ಈ ಏನೇ ಒಂದು ವಿಷಯ ತಿಳಿಬೇಕು, ಯಾವುದೇ ಒಂದು ವಿಷಯ ಇನ್ನೊಂದು ಕಡೆ ಮುಟ್ಟಬೇಕು ಅಂತಂದ್ರೆ ಮುಖ್ಯವಾಗಿ ನಿಮ್ಮ ಪತ್ರಕರ್ತರ ಹಾಗೂ ನಿಮ್ಮ ದೃಶ್ಯ ಮಾಧ್ಯಮದವರ ಒಂದು ಪಾತ್ರ ಮುಖ್ಯವಾಗಿರ್ತದೆ. ನೀವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಮುಖ್ಯವಾಗಿ ನೀವು ಕಾರಣಪೂರ್ತರಾಗಿರ್ತೀರಾ. ನಿಮಗೂ ಸಹ ಈ ಒಂದು ಕನ್ನಡ ರಕ್ಷಣಾ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಹೆಸರೆಸರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.